ಪ್ರಜ್ವಲ್ ರೇವಣ್ಣ ಓಡಿ ಹೋಗೋಗ್ಬಿಟ್ಟವರು ನೀವು. ಪ್ರಜ್ವಲ್ ಹಿಡಿಯೋದಕ್ಕಾಗಲ್ಲ ಅಂದ್ರೆ ಅಧಿಕಾರ ಬಿಟ್ಕೊಡಿ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಇಳಿಲಿ ಅಂತ ಸವಾಲ್ ಹಾಕಿದ್ದಾರೆ. ಬೆಂಗಳೂರಲ್ಲಿ ಸಿಎಂಗೆ ಸವಾಲ್ ಹಾಕಿದ್ದಾರೆ ಆರ್ ಅಶೋಕ್. 24 ಗಂಟೆಗಳಲ್ಲಿ ಪ್ರಜ್ವಲ್ರನ್ನ ಕಸ್ಟಡಿಗೆ ತೆಗೆದುಕೊಳ್ತೇವೆ. ಪ್ರಜ್ವಲ್ ಹೋಗುವಾಗ ಕಡಲೆಕಾಯಿ ತಿಂತ ಇದ್ರ ಅಂತ ಪ್ರಶ್ನೆ ಮಾಡಿದ. ಹೋಗೋದಕ್ಕೆ ಬಿಟ್ಟಿದ್ ನೀವು, ಕೇಳೋದು ಮೋದಿ ಅವರನ್ನ. ಮೋದಿ ಕಡೆ ಬೊಟ್ಟು ಮಾಡೋದು ಬಿಡಿ ಅಂತ ಅಶೋಕ್ ಕಿಡಿಕಾರಿದ. ಬೆನ್ಮೂಳೆ ಇದೆ ಅಂತಂದ್ರೆ ಆಸನದಿಂದ ಯಾಕಪ್ಪ ಬಿಟ್ಟರು ಹೋಗಕ್ಕೆ? ಮೂಳೆ ನನ್ಗ ಈಗ ನಾನು ಅದು ಒಂದು ಚಾಲೆಂಜ್ ಆಗ್ತೀನಿ. ನೀವು ಬಿಡಿ, ಅಧಿಕಾರದಿಂದ ಇಳಿರಿ. ನೀವು 24 ಗಂಟೆಯಲ್ಲಿ ಅವನ್ನ ನಾವು ಕಸ್ಟಡಿಗೆ ತಗೊಂತೀವಿ. ಬಿಟ್ಟಿಳಿರಿ ಸಿದ್ದರಾಮಯ್ಯನವರೇ, ಅಧಿಕಾರ ಬಿಟ್ಟಿಳಿರಿ. 24 ಗಂಟೆಯಲ್ಲಿ ಕ್ರಮ ತೆಗೆದುಕೊಳ್ತೀರಿ. ನಾವು ನಿಮ್ಮ ಯೋಗ್ಯತೆಗೆ ನೀವು 24 ಗಂಟೆಗೆ ಬಿಟ್ಟು ಕಳಿಸ್ಬಿಟ್ರಿ. ನೀವು ಅಲ್ಲಿಂದ ಆಸನದಿಂದ ಇಲ್ಲಿ ಓಟ್ ಹಾಕ್ತಾರೆ. ಅವರು ಓಟ್ ಹಾಕಿದಾರ ನಣ್ಣ? ಅವರು ದಾಖಲೆ ಇದೆಯಲ್ಲ ಓಟ್ ಹಾಕಿರೋದಕ್ಕೆ, ಓಟ್ ಹಾಕಿದ್ದಾರೆ. ಏನ್ ಮಾಡ್ತಾ ಇದ್ರಿ? ಮಣ್ಣು ತಿಂತಾ ಇದ್ರಾ? ಓಟ್ ಹಾಕಿದ್ರಲ್ಲಪ್ಪ ಬಂದು, ಅಲ್ಲಿ 106 ಜನ ಪೊಲೀಸರೆಲ್ಲ ಇದ್ರಲ್ಲಪ್ಪ, ಕಾವಲು ಎಲ್ಲ ಇತ್ತು. ಏನ್ ಮಾಡಿದ್ರಿ? ಓಟ್ ಹಾಕೋವಾಗ ಅವ್ರನ್ನ ಬಿಟ್ರಿ. ಓಟ್ ಹಾಕಿ ಬೇಡ, ಓಟ್ ಹಾಕೋದ್ ಸಂವಿಧಾನ ಹಾಕ್ಲಿ, ಹಾಕ ವಾಪಸ್ ಬಂದ್ಮೇಲೆ ಯಾಕೆ ಬಿಟ್ರಿ ಅವ್ರನ್ನ? ಅವ್ರನ್ನ ಚಲನವಲಯನ್ನ ಯಾಕೆ ಫಾಲೋಅಪ್ ಮಾಡಿಲ್ಲ ನೀವು? ನಿಮ್ಗಿತ್ತಲ್ಲ, ಒಂದು ವಾರಕ್ಕೆ ಮುಂಚೆನೆ ನಿಮ್ಗೆಲ್ಲ ಗೊತ್ತಿತ್ತಲ್ಲ, ಎಲ್ಲ ಮಾಹಿತಿ ಇತ್ತಲ್ಲ ನಿಮಗೆ, ಯಾಕೆ ಬಿಟ್ರಿ? ಓಡೋಕೆ ನೀವು ಬಿಟ್ಬಿಟ್ಟು ಮೋದಿಯವರೇ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ, ನೀ ಏನ್ ಮಾಡ್ತಾ ಇದೀಯಪ್ಪ ಇಲ್ಲಿ? ಕಳೆಕಾಯಿ ತಿಂತ ಇದೀಯ ನೀನು? ಇಲ್ಲಿ ಏನ್ ತಿಂತಿದ್ದೆ? ದಾರಿ ಇದ್ದಕ್ಕೂ ಹೋಗವರಲ್ಲಪ್ಪ, ಇದೇ ರೋಡಲ್ಲಿ, ಹೈವೇನಲ್ಲ. ಅದು ಏನೋ ಕದ್ದು ಮುಚ್ಚಿ ಕ್ರಾಸ್ ಗೀಸ್ ರೋಡಲ್ಲಿ ಹೋಗಿಲ್ಲಲ್ಲ, ಎಲ್ಲ ಹೈವೇನಲ್ಲಿ ಹೋಗಿದ್ದಾರೆ. ಟ್ರ್ಯಾಕ್ ಮಾಡಿದ್ರೆ ಯಾವ ರೂಟಲ್ಲಿ ಹೋಗಿದ್ದಾರೆ ಎಲ್ಲ ಸಿಗ್ತೈತಲ್ಲ ನಿಮಗೆ. ಯಾಕೆ ಮಾಡಿಲ್ಲ? ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅದು ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ಕಾರ್ಯನ? ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ರಾಜ್ಯ ಸರ್ಕಾರದ ಹೇಳಿ ಫಸ್ಟು, ನಮ್ದಲ್ಲ ಅಂತ ಹೇಳಿಬಿಡಿ. ನಾವು ನರೇಂದ್ರ ಮೋದಿಗೆ ರಿಕ್ವೆಸ್ಟ್ ಮಾಡ್ತೀರಿ ಹೋಗಿ. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಕಾಪಾಡುವಂಥದ್ದು ಪೊಲೀಸ್ ಇಲಾಖೆ ನಮಗೆ ಸಂಬಂಧ ಇಲ್ಲ, ಪೊಲೀಸ್ ಇಲಾಖೆ ನಮ್ಮ ಅಡಿಯಲ್ಲಿ ಇಲ್ಲ ಅಂತ ಕೈ ಚೆಲ್ಬಿಡಿ. ನಾಳೆನೇ ಹೋಗ್ತೀರಿ ನಾವು ಡೆಲ್ಲಿಗೆ. ಅವರೇ ಸಂಬಳ ಕೊಡೋದಲ್ಲ, ಗನ್ಮ್ಯಾನ್ಗೆ ಯಾರು ಸಂಬಳ ಕೊಡೋದು? ನೇಮಕ ಮಾಡಿರೋದು ಯಾರು? ಅಪಾಯಿಂಟ್ ಮಾಡೋರು ರಾಜ್ಯ ಸರ್ಕಾರನೇ. ಸಂಪೂರ್ಣವಾಗಿ ಗೃಹ ಇಲಾಖೆ ಫೇಲ್, ಗುಪ್ತಚರ ಇಲಾಖೆ ಫೇಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.